ಹಾಯ್ ಫ್ರೆಂಡ್ಸ್ ನಾವೆಲ್ಲ ಮಕ್ಕಳಾಗಿದ್ದಾಗ ಅಥವಾ ಈಗಿನ ಮಕ್ಕಳು ಬಾಲ್ಯ ಹೇಗೆ ಕಳಿತಾರೆ ಹೆಚ್ಚಿನವರು ಆಟವಾಡಿಕೊಂಡು ಕಳಿತಾರೆ ಅದರಲ್ಲೂ ಕೆಲವರಂತೂ ಮೊಬೈಲ್ ಒಳಗೆ ಮುಳುಗಿ ಹೋಗಿರ್ತಾರೆ ಮನೆಯಲ್ಲಿ ಬುಕ್ ಹಿಡ್ಕೊಂಡು ಓದ್ತಾ ಕೂರೋದು ಪರೀಕ್ಷೆ ಬಂದಾಗ ಮಾತ್ರ ಓದೋ ಮಕ್ಕಳು ಕೂಡ ಇದ್ದಾರೆ ಆದರೆ ಲಾಸ್ಟ್ ಮೂಮೆಂಟ್ಗೆ ಓದಿ ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋರ ಸಂಖ್ಯೆಯೇ ಜಾಸ್ತಿ ಅನ್ಬೋದು ಹೀಗಿರುವಾಗ ಭಾರತದ ಒಂದಷ್ಟು ಮಕ್ಕಳು ದೇಶ ವಿದೇಶಗಳಲ್ಲಿ ತಮ್ಮ ಸಾಧನೆಯಿಂದ ಹೆಸರಾಗಿದ್ದಾರೆ ದೊಡ್ಡವರು ಕೂಡ ಮಾಡಲು ಸಾಧ್ಯವಾಗದ್ದನ್ನು ಮಾಡಿ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಅಂತ ಹತ್ತು ಪ್ರಚಂಡ ಪುಟಾಣಿಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆವರೆಗೂ ನೋಡಿ ನಂಬರ್ ಟೆನ್ ತಿಲಕ್ ಮೆಹತಾ ತಿಲಕ್ ಮೆಹತಾರನ್ನು ಭವಿಷ್ಯದ ಭಾರತದ ಲೀಡಿಂಗ್ ಉದ್ಯಮಿಯ ರೂಪದಲ್ಲಿ ನೋಡಲಾಗ್ತಿದೆ ಯಾಕಂದ್ರೆ ಇತ್ತ ಈಗ ಭಾರತದ ಅತ್ಯಂತ ಯಶಸ್ವಿ ಯುವ ಉದ್ಯಮಿಯಾಗಿದ್ದಾರೆ ಹದಿನಾರು ವರ್ಷದ ಈ ಬಾಲಕನ ಒಟ್ಟು ಆಸ್ತಿ ನೂರು ಕೋಟಿ ರೂಪಾಯಿಯಷ್ಟಿದೆ ಈತ ಪೇಪರ್ ಮತ್ತು ಪಾರ್ಸೆಲ್ ಅನ್ನು ಡಿಜಿಟಲ್ ಕೊರಿಯರ್ ಕಂಪನಿಯ ಮಾಲೀಕನಾಗಿದ್ದಾನೆ ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ಈ ಕಂಪನಿಯನ್ನು ತಿಲಕ್ ಶುರು ಮಾಡಿದ್ರು ಡೋರ್ ಟು ಡೋರ್ ಪಾರ್ಸೆಲ್ ಪಿಕಪ್ ಮತ್ತು ಡೆಲಿವರಿ ಇದರ ಕೆಲಸವಾಗಿತ್ತು ಮುಂದಿನ ಎರಡೇ ವರ್ಷದಲ್ಲಿ ಈ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಯಿತು ಇದರಿಂದಲೇ ಗ್ಲೋಬಲ್ ಚೈಲ್ಡ್ ಪ್ರಾಡಿಜಿ ಅವಾರ್ಡ್ ಕೂಡ ಸಿಕ್ತು ನಂಬರ್ ನೈನ್ ಲಿಸಿಪ್ರಿಯಾ ಕುಂಗುಜಮ್ ಎಲ್ಲರೂ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಬಾಯಿ ಮಾತಲ್ಲಿ ಹೇಳಿಕೊಂಡು ಓಡಾಡ್ತಾರೆ ಆದ್ರೆ ಅದನ್ನು ಕೆಲವರು ಪ್ರೂವ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ಹುಡುಗಿಯೇ ಸಾಕ್ಷಿ ಈಕೆಗಿನ್ನೂ ಬರೀ ಹತ್ತು ವರ್ಷ ಅಷ್ಟೇ ಈಕೆ ಪರಿಸರವಾದಿಯಾಗಿದ್ದು ಜಾಗತಿಕ ಹವಾಮಾನ ಬದಲಾವಣೆ ಸಂಬಂಧ ಜಾಗೃತಿ ಮೂಡಿಸಿಕೊಂಡು ಬಂದಿದ್ದಾರೆ ಈಕೆ ಸುಕಿಫು ಟು ಅನ್ನೋ ಡಿವೈಸ್ ಮಾಡಿದ್ದು ಅದು ಸೋಲಾರ್ ಶಕ್ತಿಯಿಂದ ಗಾಳಿಯನ್ನು ನೀರಾಗಿ ಪರಿವರ್ತಿಸುತ್ತೆ ಆರನೇ ವರ್ಷದಿಂದಲೇ ಪರಿಸರ ವಿಚಾರವಾಗಿ ಅಭಿಯಾನ ಮತ್ತು ಪ್ರೊಟೆಸ್ಟ್ನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಕೆಗೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ನಿಂದ ವರ್ಲ್ಡ್ ಚಿಲ್ಡ್ರನ್ ಪೀಸ್ ಅವಾರ್ಡ್ ನೀಡಿ ಗೌರವಿಸಲಾಯಿತು ಇಂದು ಈಕೆಯನ್ನ ವಿಶ್ವಸಂಸ್ಥೆಯ ಅತ್ಯಂತ ಸಣ್ಣ ವಯಸ್ಸಿನ ಕ್ಲೈಮೇಟ್ ಆಕ್ಟಿವಿಸ್ಟ್ ಅಂತ ಕರೆಯಲಾಗುತ್ತೆ ಭಾರತೀಯರಾದ ನಮಗೆ ಸ್ವೀಡನ್ನ ಪರಿಸರವಾದಿ ಗ್ರೇಟಾ ತನ್ಬರ್ಗ್ ಬಗ್ಗೆ ಗೊತ್ತು ಆದ್ರೆ ನಮ್ಮದೇ ದೇಶದ ಓರ್ವ ಹೆಣ್ಣುಮಗಳು ಇಷ್ಟೆಲ್ಲ ಮಾಡಿದ್ರು ಗೊತ್ತಿರೋದಿಲ್ಲ ಅದೇ ಪ್ರಾಬ್ಲಮ್ಮು ನಂಬರ್ ಏಯ್ಟ್ ಅದ್ವೈತ್ ಕೋಲಾರ್ಕರ್ ಈ ಹುಡುಗಂಗೆ ಕೇವಲ ಎಂಟು ವರ್ಷ ಒಂದು ವರ್ಷದ ಹುಡುಗ ಇದ್ದಾಗಲೇ ಈತನಿಗೆ ಬಣ್ಣದ ಹುಚ್ಚು ಹಿಡ್ಕೊಂಡಿತ್ತಂತೆ ಬಣ್ಣ ಅಂದರೆ ಏನೋ ಒಂದು ರೀತಿಯ ಆಸಕ್ತಿ ಎರಡು ವರ್ಷ ಆದಾಗಂತೂ ಎಲ್ಲ ಬಣ್ಣಗಳನ್ನು ಗುರುತಿಸೋಕೆ ಶುರು ಮಾಡಿದ ಇದಾದ ಮೇಲೆ ಪೇಂಟಿಂಗ್ ಹುಚ್ಚು ಶುರುವಾಯಿತು ಅಮೆರಿಕ ಕೆನಡಾದಲ್ಲೂ ಈತನ ಪೇಂಟಿಂಗ್ ಎಕ್ಸಿಬಿಷನ್ ಶುರುವಾಯಿತು ಈತನ ಹಲವಾರು ಪೇಂಟಿಂಗ್ಗಳನ್ನು ಈಗಾಗಲೇ ಎರಡು ಸಾವಿರ ಡಾಲರ್ ಕೊಟ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಎರಡು ಸಾವಿರ ಡಾಲರ್ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚಾಗುತ್ತೆ ನಂಬರ್ ಸೆವೆನ್ ವೃತ್ತಿ ಗುಜ್ರಾಲ್ ಹದಿನೈದು ವರ್ಷದ ಈ ಹುಡುಗಿ ತನ್ನ ನೃತ್ಯ ಕಲೆಯಿಂದ ಭಾರತದ ಸಂಸ್ಕೃತಿಯನ್ನ ಜೀವಂತವಾಗಿ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾಳೆ ಜೊತೆಗೆ ಅದನ್ನು ವಿವಿಧೆಡೆ ಹರಡುವಲ್ಲಿ ವೃತ್ತಿ ಗುಜ್ರಾಲ್ ಕೆಲಸ ಮಾಡ್ತಿದ್ದಾಳೆ ವಿವಿಧ ರೀತಿಯ ನೃತ್ಯ ಮಾಡ್ತಾರಾದ್ರೂ ಕಥಕ್ನಲ್ಲಿ ತುಂಬಾ ಫೇಮಸ್ ಹದಿಮೂರನೇ ವಯಸ್ಸಿನಲ್ಲೇ ಈ ಹುಡುಗಿ ಗ್ಲೋಬಲ್ ಚೈಲ್ಡ್ ಪ್ರಾಡಿಜಿ ಅವಾರ್ಡ್ಸ್ ಪಡೆದಿದ್ದಾಳೆ ನಂಬರ್ ಸಿಕ್ಸ್ ಮಾಸ್ಟರ್ ತೃಪ್ತರಾಜ್ ಪಾಂಡ್ಯ ಈತ ಭಾರತದ ಅತ್ಯಂತ ಸಣ್ಣ ವಯಸ್ಸಿನ ತಬಲವಾದ್ಯ ಪ್ರವೀಣ ಅಂತ ಕರೆಯಬಹುದು ಈತನ ಹೆಸರು ಗಿನ್ನಿಸ್ ರೆಕಾರ್ಡ್ ಬುಕ್ನಲ್ಲೂ ಆ್ಯಡ್ ಆಗಿದೆ ಜಸ್ಟ್ ಒಂದೂವರೆ ವರ್ಷದವರಿದ್ದಾಗಲೇ ಈ ಹುಡುಗಂಗೆ ತಬಲದ ಹುಚ್ಚು ಹಿಡ್ಕೊಂಡಿತ್ತು ಎರಡು ವರ್ಷದವನಿದ್ದಾಗ ಮುಂಬೈನ ಸೊಮಾಲಿಯ ಶಾಲೆಯಲ್ಲಿ ತಬಲ ವಾದ್ಯ ಪ್ರದರ್ಶನ ನೀಡಿ ಎಲ್ಲರ ಮನಸ್ಸು ಗೆದ್ದಿದ್ದ ಮೂರು ವರ್ಷವಾದ ಬಳಿಕ ಈತನಿಗೆ ಆಲ್ ಇಂಡಿಯಾ ರೇಡಿಯೋದಲ್ಲೂ ತನ್ನ ಪ್ರತಿಭೆ ತೋರಿಸಲು ಅವಕಾಶ ಸಿಕ್ಕಿತು ಈಗ ತಬಲ ವಾದ್ಯದಲ್ಲಿ ಇತೃಪ್ತರಾಜ್ ಫುಲ್ ಪಂಟರ್ ಆಗಿದ್ದಾನೆ ನಂಬರ್ ಫೈವ್ ಪೂಜಾ ಬಿಷ್ಣೋಯಿ ಸಣ್ಣ ಗ್ರಾಮವೊಂದರಿಂದ ಬಂದ ಈಕೆ ಇವತ್ತು ಭಾರತದ ಹೆಸರಾಂತ ಅಥ್ಲೀಟ್ ಆಗಿದ್ದಾಳೆ ಈಕೆ ಐದು ವರ್ಷ ಇದ್ದಾಗ ಸಿಕ್ಸ್ ಪ್ಯಾಕ್ ಮಾಡಿ ಇಡೀ ವಿಶ್ವದ ಗಮನ ಸೆಳೆದಳು ಈ ಸಾಧನೆ ಮಾಡಿದ ಏಷ್ಯಾದ ಮೊದಲ ಹುಡುಗಿ ಇವಳಾಗಿದ್ಲು ಹತ್ತು ವರ್ಷ ಇದ್ದಾಗ ಹನ್ನೆರಡು ಪಾಯಿಂಟ್ ಐದು ನಿಮಿಷಗಳಲ್ಲಿ ಮೂರು ಕಿಲೋಮೀಟರ್ ಓಡಿ ಹೆಸರು ಮಾಡಿದ್ರು ಸದ್ಯ ಹನ್ನೊಂದು ವರ್ಷದ ಈಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗೆ ರೆಡಿ ಆಗ್ತಿದ್ದಾಳೆ ನಂಬರ್ ಫೋರ್ ಕೌಟಿಲ್ಯ ಪಂಡಿತ್ ಈ ಹುಡುಗ ನೋಡೋಕೆ ಚಿಕ್ಕ ಇದ್ದರೂ ಈತನನ್ನು ಗೂಗಲ್ ಬಾಯ್ ಅಂತ ಕರೆಯಲಾಗುತ್ತೆ ಈ ಬಾಲಕ ಎಲ್ಲವನ್ನೂ ನೆನಪಿನಲ್ಲಿಡೋ ಮೂಲಕವೇ ಫೇಮಸ್ ಆಗಿದ್ದಾನೆ ಈತ ಈಗಾಗಲೇ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಭಾಗಿಯಾಗಿದ್ದು ಐದು ವರ್ಷದಲ್ಲೇ ಈತನಿಗೆ ಇಡೀ ಭೂಗೋಳವೇ ನೆನಪಿನಲ್ಲಿತ್ತು ಇದು ಬಿಟ್ಟು ಇತರೆ ವಿಚಾರಗಳು ಕೂಡ ನೆನಪಿನಲ್ಲಿಡೋ ಶಕ್ತಿ ಈತನಲ್ಲಿದೆ ಈಗ ಹದಿನಾಲ್ಕು ವರ್ಷ ಆಗಿರೋ ಈ ಕೌಟಿಲ್ಯ ಇಡೀ ಬುಕ್ ಅನ್ನು ನೆನಪಿನಲ್ಲಿಡೋ ಸಾಮರ್ಥ್ಯ ಹೊಂದಿದ್ದಾನೆ ನಂಬರ್ ತ್ರೀ ಹರ್ಷದೀಪ್ ಸಿಂಗ್ ಫೋಟೋಗಳಿಗೆ ಜೀವ ತುಂಬುವ ಕಲೆಯನ್ನ ಕರಗತ ಮಾಡಿಕೊಳ್ಳೋಕೆ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಬೇಕಾಗುತ್ತೆ ಆದರೆ ಹನ್ನೆರಡು ವರ್ಷದ ಈ ಹರ್ಷದೀಪ್ ಸಿಂಗ್ನಲ್ಲಿ ಕಲೆ ಹುಟ್ಟಿನಿಂದಲೇ ಬಂದಿದೆ ಹತ್ತನೇ ವಯಸ್ಸಿನಲ್ಲೇ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋ ಈ ಹುಡುಗ ವಯಸ್ಸು ನಂಬರ್ ಅಷ್ಟೇ ಅಂತ ಸಾಬೀತುಪಡಿಸಿದ್ದಾನೆ ಐದನೇ ವರ್ಷದಲ್ಲಿ ಈತನ ತಂದೆ ಕ್ಯಾಮೆರಾ ಗಿಫ್ಟ್ ಕೊಟ್ಟಿದ್ರು ಅಲ್ಲಿಂದಲೇ ಫೋಟೋ ತೆಗೆಯ ಹುಚ್ಚು ಬೆಳೆದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದಿ ಇಯರ್ ಏಷ್ಯಾ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ ನಂಬರ್ ಟು ಲಿಡಿಯನ್ ನಾದಸ್ವರಂ ಭಾರತದ ಯಂಗ್ ಪಿಯಾನಿಸ್ಟ್ಗಳ ಪಟ್ಟಿಯಲ್ಲಿ ಈತನ ಹೆಸರು ಬಂದೇ ಬರುತ್ತೆ ಚೆನ್ನೈ ಮೂಲದ ಈ ಹುಡುಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಬಿ ಎಸ್ ಅನ್ನೋ ಚಾಲೆಂಜ್ ಶೋ ಗೆದ್ದಿದ್ದ ಅಲ್ಲಿ ನಿಮಿಷಕ್ಕೆ ಇನ್ನೂರ ಐವತ್ತು ಬೀಟ್ ಬಾರಿಸಿ ಜಡ್ಜ್ ಗಳಿಗೂ ಶಾಕ್ ಕೊಟ್ಟಿದ್ದ ನಂಬರ್ ಒನ್ ರಮೇಶ್ ಬಾಬು ಪ್ರಜ್ಞಾನಂದ ಚೆಸ್ ಆಟದಲ್ಲಿ ಈ ಹುಡುಗ ಎಷ್ಟು ಚಾಲಕಿ ಅಂದ್ರೆ ಹದಿನಾರು ವರ್ಷಕ್ಕೆ ಹಲವಾರು ಪಂದ್ಯಗಳನ್ನು ಗೆದ್ದು ಕಿರೀಟ ಮುಡಿಗೇರಿಸಿಕೊಂಡಿದ್ದಾನೆ ಹತ್ತನೇ ವಯಸ್ಸಿನಲ್ಲೇ ಯೆಸ್ಟ್ ಇಂಟರ್ ನ್ಯಾಷನಲ್ ಮಾಸ್ಟರ್ ಟೈಟಲ್ ಅನ್ನು ತನ್ನ ಹೆಸರಿಗೆ ಮಾಡಿಕೊಂಡಿದ್ದ ಎರಡ್ ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಯೂತ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿದ್ದ ಫ್ರೆಂಡ್ಸ್ ಇದು ತಮ್ಮ ಕಲೆಯಿಂದಲೇ ಇಡೀ ವಿಶ್ವವನ್ನು ತಿರುಗಿ ನೋಡುವಂತೆ ಮಾಡ್ತಿರೋ ಭಾರತದ ಸಣ್ಣ ಕಿಲಾಡಿಗಳ ಕತೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಇವರಲ್ಲಿ ಯಾರ ಸ್ಟೋರಿ ಜಾಸ್ತಿ ಇನ್ಸ್ಪೈರಿಂಗ್ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ